ತಮಿಳುರು ಗವರ್ನಮೆಂಟ್ ಜಾಬ್ಸ್ ಚಾನೆಲ್ಗೆ ಸ್ವಾಗತ. ತಾವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಶನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಾವು KPSC ನೀಡಿರ್ತಕ್ಕಂಥ ರಿಕ್ರೂಟ್ಮೆಂಟ್ ಅನ್ನ ಯಾವುದಕ್ಕೆ ಮಾಡ್ತಿದ್ದಾರೆ ಅಂದರೆ SDA ಹಾಗೂ FDA ಎಕ್ಸಾಮ್ಗಳಿಗೆ ಮಾಡ್ತಿದ್ದಾರಲ್ಲ ಆ ರಿಕ್ರೂಟ್ಮೆಂಟ್ ಅನ್ನ ಬಗ್ಗೆ ಒಂದು ಡೇಟ್ ಎಕ್ಸ್ಟೆಂಡ್ ಆಗಿದೆ. ಆ ಎಕ್ಸ್ಟೆಂಡ್ ಆಗಿರತಕ್ಕಂಥ ಡೇಟ್ ಯಾವುದಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ, ಇದೊಂದು KPSC ವೆಬ್ಸೈಟ್, ತಾವಿಲ್ಲಿ ನೋಡ್ಬೋದು ಗೂಗಲಲ್ಲಿಯೂ ಕೂಡ. ಇದೊಂದು KPSC ವೆಬ್ಸೈಟ್. ಈ ವೆಬ್ಸೈಟಲ್ಲಿ ನಾವು ಬಂದಿದ್ದೇವೆ. ಇವಾಗ ಈ ಒಂದು ಕೊಟ್ಟಿರತಕ್ಕಂಥ ನೋಟಿಫಿಕೇಶನ್ ಅನ್ನು ಓಪನ್ ಮಾಡೋಣ. ನಾವು ನಿಮಗೆ ಯಾಕೆ ಈ ಒಂದು ವೆಬ್ಸೈಟು ಇಲ್ಲಿ ಬರ್ತಿರ್ತಕ್ಕಂಥ ಒಂದು ಟ್ಯಾಬಲ್ಲಿ ಬರ್ತಿರ್ತಕ್ಕಂಥ ವೆಬ್ಸೈಟ್ ಹೆಸರು ಮತ್ತು ಪರ್ಟಿಕ್ಯುಲರ್ ವೆಬ್ಸೈಟ್ ಯಾಕೆ ತೋರಿಸ್ತಿದ್ದೀವಿ ಅಂತಂದರೆ, ಇವಾಗ ಏನು ಡೇಟ್ ಎಲ್ಲ ಪೋಸ್ಟ್ಪೋನ್ ಆಗ್ತಿದೆ, ಪ್ರಿಪೋನ್ ಆಗ್ತಿದೆ, ಮತ್ತು ಬೇರೆ ಬೇರೆ ರೀತಿಯಾದಂಥ ಮಾಹಿತಿ ಬರ್ತಾ ಇದೆಯಲ್ಲ, ಕೆಲವೊಂದಿಷ್ಟು ಒಳ್ಳೆ ನ್ಯೂಸ್ಗಳು ಇಲ್ಲ, ನಾವು ಹೇಳ್ಬೋದು ಫೇಕ್ ನ್ಯೂಸನ್ನು ಹಾಕ್ತಾ ಇದ್ದಾರೆ ಅಂತ. ಅದಕ್ಕೆ ನಿಮಗೆ ಈ ಒಂದು ವೆಬ್ಸೈಟ್ ತೋರಿಸಿದರೆ ಬಿಲಿವ್ ಬರುತ್ತೆ ಅನ್ನೋ ಒಂದು ಕಾರಣದಿಂದ ನಾವು ನಿಮಗೆ ವೆಬ್ಸೈಟನ್ನು ತೋರಿಸ್ತಾ ಇದ್ದು, ಆ ವೆಬ್ಸೈಟಿಂದನೇ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮುಂದೆ ಇಲ್ಲಿ ಓದಿ ನಾವು ಹೇಳ್ತಾ ಇದ್ದೇವೆ. ನೋಡಿ, ಈ ಒಂದು ನೋಟಿಫಿಕೇಶನ್ ಬಂದುಬಿಟ್ಟು ಯಾವಾಗ ರಿಲೀಸ್ ಆಗಿದೆ, ದಿನಾಂಕ 24/4/2020 ಇದು ರಿಲೀಸ್ ಆಗಿದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಕಟಣೆ ಈ ರೀತಿಯಾಗಿದೆ. ಆಯೋಗವು 2019-20 ಸಾಲಿನ ವಿವಿಧ ಇಲಾಖೆಗಳಲ್ಲಿನ ಕಿರಿಯ ಸಹಾಯಕರು ಮತ್ತು ದ್ವಿತೀಯ ದರ್ಜೆ ಸಹಾಯಕರು ಅಂದರೆ SDA FDA ಸಂಬಂಧಪಟ್ಟಂಥ ಹುದ್ದೆಗಳು, ಇವುಗಳ ಹುಡುಕೆ ಮೂಲವೃಂದ ಮತ್ತು ಹೈದರಾಬಾದ್ ಕರ್ನಾಟಕ ವೃಂದದ ಹುದ್ದೆಗಳಿಗೆ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ 29/2/2020 ಹೊರಡಿಸಲಾದ ಅಧಿಸೂಚನೆಗಳಲ್ಲಿನ ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ಒಂದು ಸಾರಿ ಅವರು ಮುಂದೂಡಿಕೆ ಹಾಕಿದ್ರು. ಅದು ಯಾವ್ದಪ್ಪ ಅಂತಂದ್ರೆ, ದಿನಾಂಕ 1/4/2020 ಪತ್ರಿಕಾ ಪ್ರಕಟಣೆಯ ಮೂಲಕ ದಿನಾಂಕ 30/4/2020 ಅರ್ಜಿ ಸಲ್ಲಿಸಲು ಮತ್ತು ದಿನಾಂಕ 2/5/2020 ಶುಲ್ಕ ಪಾವತಿಸಲು ವಿತರಿಸಲಾಗಿತ್ತು. ಇಲ್ಲಿ ನೋಡಿ, ಇದು ಮೊದಲು ನಿಮಗೆ ವಿಸ್ತರಿಸಲಾದ ಒಂದು ಡೇಟು. ಇವಾಗ ಮತ್ತೆ ಗೌರ್ಮೆಂಟ್ ಏನು ನಿರ್ಧಾರ ತಗೊಂಡಿದೆ, ನಾವು ಇನ್ನೂ ಈ ಒಂದು ಸಿಚುವೇಶನ್ನ ಮುಂದೂಡಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು, ಅದಕ್ಕೆ ತಕ್ಕ ಹಾಗೆ ಏನು ಮಾಡ್ತಿದ್ದಾರೆ, ಒಂದು ಕ್ಯಾಂಡಿಡೇಟ್ ಯಾರು ಅಪ್ಲೈ ಮಾಡ್ತಿದ್ದಾರೆ ಅವರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಏನು ಇಲ್ಲಿದೆಯಲ್ಲ, ಉಡುಕೆ ಮೂಲರಿಂದ ಹಾಗೂ ಹೈದರಾಬಾದ್ ಕರ್ನಾಟಕ ವೃಂದದ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತ ಒಂದು ಈ ಒಂದು ಪ್ರಕಟಣೆ, ಈ ಒಂದು SDA ಅಥವಾ FDA ಎಕ್ಸಾಮ್ ಹಾಕೋದಕ್ಕೆ ಮತ್ತೆ ಈ ಒಂದು ಡೇಟನ್ನ ಇಲ್ಲಿ ಮುಂದೂಡಿಸಲಾಗಿದೆ. ಇಲ್ಲಿ ನೋಡಿ, ಒಂದು ಮುಂಜಾಗ್ರತ ಕ್ರಮವಾಗಿ ಮೇಲ್ಕಂಡ ಹುದ್ದೆಗಳಿಗೆ ಅಂದರೆ SDA ಹಾಗೂ FDA ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ದಿನಾಂಕ 1/6/2020 ಮತ್ತು ಶುಲ್ಕ ಪಾವತಿಸಲು 2/6/2020 ವಿಸ್ತರಿಸಲಾಗಿದೆ. ಓಕೆ, ಈ ರೀತಿಯಾಗಿ ಇಲ್ಲಿ ಒಂದು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ 1/6/2020 ಅರ್ಜಿ ಮತ್ತೆ ಶುಲ್ಕ ಪಾವತಿ ಮಾಡಬೇಕಂದ್ರೆ, ಅರ್ಜಿ ಹಾಕಿದ್ಮೇಲೆ ನೀವು ನಾವು ಶುಲ್ಕ ಪಾವತಿ ಮಾಡ್ತೀನಿ, ಇಲ್ಲ ಅಂದ್ರೆ ನೀವು ಡ್ರಾಪ್ಔಟ್ ಮಾಡ್ತೀನಿ ಅಂದ್ರೆ ಏನಿಲ್ಲ, ಶುಲ್ಕ ಪಾವತಿ ಮಾಡ್ತೀವಿ ಅಂದ್ರೆ ನಿಮಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 2/6/2020. ಇದು ಬಂದ್ಬಿಟ್ಟು ಒಂದು KPSC ನೋಟಿಫಿಕೇಶನ್ ಆಗಿದೆ. ಇಲ್ಲಿ ಇಲ್ಲಿ ತಾವು ನೋಡ್ಬೋದು KPSC ಅಧಿಕಾರಿಗಳ ಸಿಗ್ನೇಚರ್, ಅವ್ರ ಸಿಗ್ನೇಚರ್ ಮಾಡಿರತಕ್ಕಂಥ ಡೇಟು ಇದೆಲ್ಲ ಇಲ್ಲಿದೆ. ಇದಿಷ್ಟು KPSC ಕೊಟ್ಟಿರತಕ್ಕಂಥ ಒಂದು ವಿವರ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಬಿಟ್ಟು ಅವರಿಗೂ ಈ ಒಂದು ಇನ್ಫಾರ್ಮೇಷನ್ನ ಒದಗಿಸಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.